ಈಗ ರೈಲಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ ವೀಕ್ಷಕರ ಯಾಕಂದರೆ ಈಗ ದೂರದ ಪ್ರಯಾಣ ಅಂದರೆ ಎಂಟು ಅವರ್ ಒಂಬತ್ತು ಅವರ್ ಹತ್ತು ಅವರ್ ಅಥವಾ ನೈಟ್ ಫುಲ್ ಟ್ರಾವೆಲ್ ಮಾಡಬೇಕು ಅಂದೋರು ಸೊ ರೈಲಲ್ಲೇ ಊಟ ತಿಂಡಿ ಎಲ್ಲವನ್ನ ಕೂಡ ಮುಗಿಸ್ಕೊಳ್ಬೇಕು ಬಟ್ ರೈಲಿನಲ್ಲಿ ದುಪ್ಪಟ್ಟ ಹಣವನ್ನು ಏನಾದರೂ ತೆಗೆದುಕೊಳ್ತಾ ಇದ್ರೆ ಸೊ ಆಹಾರದ ಬೆಲೆ ಏನಾದರೂ ನಿಮಗೆ ಹೆಚ್ಚಾಯಿತು ದುಪ್ಪಟ್ಟಾಯಿತು ಅಂತ ಏನಾದರೂ ನಿಮಗನ್ಸಿದ್ರೆ ನೀವು ದೂರು ಕೂಡ ಕೊಡಬಹುದು ಎಲ್ಲಿಗೆ ದೂರು ಯಾರಿಗೆ ದೂರು ಕೊಡಬೇಕು ಏನು ಎತ್ತ ಅನ್ನೋದ್ರ ಕುರಿತು ಕುರಿತಾಗಿ ನೋಡೋಣ ಎಸ ವೀಕ್ಷಕರೇ ವಿಶ್ವದ ಅತಿ ದೊಡ್ಡ ರೈಲು ಜಾಲಗಳಲ್ಲಿ ಒಂದಾಗಿರುವಂತಹ ಭಾರತೀಯ ರೈಲ್ವೆಯು ಸುರಕ್ಷಿತ ಅಗ್ಗದ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹೆಸರುವಾಸಿಯಾಗಿದೆ ಇನ್ನು ರೈಲ್ವೆ ದೂರದ ಪ್ರಯಾಣಕ್ಕೆ ಹೇಳಿ ಮಾಡಿಸಿದಂತಿದೆ ದೂರ ಪ್ರಯಾಣ ಮಾಡುವಾಗ ನಮಗೂ ಕೂಡ ಹಸಿವಾಗುತ್ತೆ ಈ ಸಮಯದಲ್ಲಿ ನಾವು ರೈಲಿನಲ್ಲಿ ಆಹಾರವನ್ನ ಖರೀದಿಸಿ ಸೇವಿಸುತ್ತೇವೆ ಈ ವೇಳೆ ಆಹಾರ ಮಾರಾಟಗಾರರು ಎಂ ಆರ್ ಪಿಗಿಂತ ಗಿಂತ ಹೆಚ್ಚಿನ ಹಣವನ್ನ ವಸೂಲಿ ಮಾಡ್ತಿದ್ದಾರೆ ಅಂತ ಪ್ರಯಾಣಿಕರು ಆಗಾಗ ದೂರನ್ನ ಹೇಳ್ತಾನೆ ಇರ್ತಾರೆ ಇನ್ನು ರೈಲ್ವೆಯಲ್ಲಿ ನಿಮಗೆ ಎಂ ಆರ್ ಪಿಗಿಂತ ಗಿಂತ ಹೆಚ್ಚಿನ ಬೆಲೆಗೆ ಆಹಾರ ಮಾರಾಟ ಮಾಡ್ತಾ ಇದ್ರೆ ಅದು ಸಂಪೂರ್ಣ ಕಾನೂನು ಬಾಹಿರ ಹೀಗಾಗಿ ರೈಲ್ನಲ್ಲಿ ಮನಸ್ಸೋ ಇಚ್ಛೆ ಹಣ ವಸೂಲಿ ಮಾಡುವವರ ಬಗ್ಗೆ ಎಲ್ಲಿ ದೂರು ನೀಡಬೇಕು ಅನ್ನೋದನ್ನ ನೀವು ತಿಳಿದುಕೊಳ್ಬೇಕು ಇದರಿಂದ ನಿಮ್ಮ ಹಣ ವ್ಯರ್ಥ ಆಗೋದಿಲ್ಲ ಹಾಗೆ ನೀವು ಸ್ಮಾರ್ಟ್ ಗ್ರಾಹಕರಾಗಬಹುದು ಇನ್ನು ರೈಲ್ವೆ ನಿಲ್ದಾಣಗಳಲ್ಲಿ ಆಹಾರ ಮಳಿಗೆಗಳನ್ನ ಹೊಂದಿರುವ ಜನರು ಹೆಚ್ಚಿನ ದರಗಳನ್ನ ವಿಧಿಸೋದನ್ನ ನಾವು ಸಾಮಾನ್ಯವಾಗಿ ನೋಡ್ತೇವೆ ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಹಕರು ಆಹಾರವನ್ನ ಖರೀದಿಸುವಾಗ ಬೆಲೆಯ ಬಗ್ಗೆ ಏನು ಕೇಳೋದಿಲ್ಲ ರೈಲ್ ಹಿಡಿಯುವ ಆತುರದಲ್ಲಿ ಅವರು ಹೆಚ್ಚಿನ ದರವನ್ನ ನೀಡ್ತಾರೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ನಿಮ್ಮ ಬಳಿ ಹೆಚ್ಚಿನ ದರ ಕೇಳಿದ್ರೆ ಆಹಾರ ಮಳಿಗೆಗಳು ಅಥವಾ ಆಹಾರ ಮಾರಾಟ ಮಾಡುವವರ ವಿರುದ್ಧ ನೀವು ದೂರನ್ನ ಕೊಡಬಹುದು ಇದಕ್ಕಾಗಿ ನೀವು ನೂರ ಮೂವತ್ತೊಂಬತ್ತು ರೈಲ್ವೆ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬಹುದು ಒನ್ ತ್ರೀ ನೈನ್ ಇದಲ್ಲದೆ ನಿಲ್ದಾಣದಲ್ಲಿರುವ ರೈಲ್ವೆ ಅಧಿಕಾರಿ ಅಧಿಕಾರಿಗಳಿಗೆ ಈ ಬಗ್ಗೆ ದೂರು ನೀಡಬಹುದು ಹಾಗೆ ರೈಲ್ವೆ ಆ್ಯಪ್ನಲ್ಲಿಯೂ ಕೂಡ ನೀವು ದೂರನ್ನು ದಾಖಲಿಸಬಹುದು ಇನ್ನು ಅಂಗಡಿಯವರು ಅಥವಾ ಆಹಾರದ ಮಾರಾಟಗಾರರ ಬಗ್ಗೆ ದೂರು ನೀಡುವ ಮೊದಲು ನೀವು ಕೆಲವು ಮೂಲಭೂತ ವಿಷಯಗಳ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸಬೇಕು ಅಂದರೆ ಸ್ಟಾಲ್ ಸಂಖ್ಯೆ ನಿರ್ವಾಹಕರ ಹೆಸರು ನಿಲ್ದಾಣದ ಹೆಸರು ಹಾಗೆ ಯಾವ ಪ್ಲಾಟ್ಫಾರ್ಮ್ ಸಂಖ್ಯೆ ಮುಂತಾದ ಹೆಚ್ಚಿನ ದರದಲ್ಲಿ ಆಹಾರ ಮಾರಾಟ ಮಾಡುವ ಆಹಾರ ಮಳಿಗೆಯ ಮಾಲೀಕರ ಎಲ್ಲ ವಿವರಗಳನ್ನು ನೀವು ನೀಡಲೇಬೇಕು ಮುಖ್ಯವಾಗಿ ನೀವು ಯಾವ ಸಮಯದಲ್ಲಿ ಆಹಾರವನ್ನ ಖರೀದಿಸಿದ್ರಿ ಅನ್ನೋದನ್ನ ನೀವು ಮರಿಬಾರದು ಇನ್ನು ದೂರು ಸಲ್ಲಿಸುವಾಗ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿರುತ್ತೆ ಇನ್ನು ರೈಲ್ನಲ್ಲಿ ಎಂ ಆರ್ ಪಿಗಿಂತ ಹೆಚ್ಚು ಕೊಟ್ಟು ಅಂದರೆ ಹೆಚ್ಚು ಹಣವನ್ನ ಕೊಟ್ಟು ಮೋಸ ಹೋಗಬೇಡಿ ಅಂತ ನಾನು ಇವತ್ತಿನ ಗುಡ್ ನ್ಯೂಸ್ನ ನ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಂ ಆರ್ ಪಿಗಿಂತ ಹೆಚ್ಚಿನ ಬೆಲೆ ನೀವೇನಾದರೂ ಕೊಡ್ತಿದ್ರೆ ಅದು ಕಾನೂನು ಬಾಹಿರ ಎಸ್ ನೋಡಿದ್ರಲ್ಲ ಸೊ ಈ ವಿಚಾರ ಕೂಡ ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ಕೂಡ ಅನ್ಕೋತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ